ಬೆಳಗ್ಗೆ ಕೆಲಸ ಮಾಡಿ ಮಾಡಿ ಸಾಕಾಗೋತು. ನಮ್ ಗುರುಗಳನ್ನ ಯಾವ ಪೂಜೆ ಮಾಡ್ತಾರ? ಒಂದು ಬೆಳಗ್ಗೆ ಬಿಸಿಲ ಸೊಂಟನ ಸೆಳ್ಳ ಅಡ್ಡಾಡ ಹೇಳ್ಕೊಡು. ಅವಳು ನೋಡ್ತಾ ಇದ್ರೆ ನೈಂಟಿ ಹೊಡ್ದಂಗೈತೆ, ಅವಳು ನಕ್ಕಾ ಇದ್ರೆ ಕಾಂಟ್ರ ಹೊಡ್ದಂಗೈತೆ. ತಮಿಳು ಹುಡುಗಿನ ಎತ್ತಾಕೊಂಡು ಮಲಯಾಳಿ ಹುಟ್ಟಿನ ತಗಲು ಹೇಳ್ಕೊಡು. ಎಲ್ಲಿ ಕರೆದುಕೊಂಡು ಬಂದೆ ಮಾರಾಯ? ಇದು ಕಟ್ಟಪ್ಪನ ಗುಹೆ. ನನಗೆ ಭಯ ಬರ್ಲಿಕ್ಕೆ ಉಂಟು. ಬರೋದು ನಾನು ಹೊರಗಡೆ ಇರ್ತೇನೆ. ನನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ, ನಾನು ಕರೆದುಕೊಂಡು ಹೋಗ್ತೇನೆ. ನಿನ್ನ ಹೆಂಡತಿ ಅಷ್ಟೇ ಅಲ್ಲ ಪಕ್ಕಿ, ನನ್ನ ಲವರ್ ಕೂಡ ಹೌದು. ಹೌದಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡು, ನಿನ್ನ ಲವರ್ ಅನ್ನು ಕರೆದುಕೊಂಡು ಹೊರಗಡೆ ಬಾ, ನನ್ನ ಹೆಂಡತಿಯನ್ನು ಕರೆದುಕೊಂಡು ನಾನು ಹೋಗ್ತೇನೆ. ವಿಚಿತ್ರ ಪ್ರಾಣಿ ಇದು. ಅವನು ಅಲ್ಲ, ಅವಳು. ಅವನು ಮತ್ತು ಶ್ರಾವಣಿ. ಹೌದೌದು, ನಾನು ಆ ಕಡೆನೇ ಅಲ್ಲ, ಈ ಕಡೆನೇ ಅಲ್ಲ. ಪೆಪ್ಪೆ ಪೆಪ್ಪೆ ಅಲ್ಲ ಮಗನಿ. ಪರಿಚಯ ಜ್ಞಾನ ಹೋಗೈತೆ ನಮ್ಮ ನನಗೆ. ಪರಿಚಯಂದು ಜ್ಞಾನ ಆ ಪರಿಚಯ ಅಲ್ಲ, ಸ್ಪರ್ಶ ಜ್ಞಾನ. ಎಲ್ಲ ಅಮೌಂಟ್ ಹೀಟ್ ಆಗತ್ತೆ ಇದು. ಹೌದ್ ಮಾಮ, ಇಲ್ಲಿ ನಾನೇ ಕಿರಿಕ್ ಶಿಷ್ಯ. ಅಯ್ಯೋ ಅದೇ ಭೂತದ ಕೇಸ. ಮೂರ್ ಹತ್ತು ನಾನೇ ಕುದಿಸಿ ಹಾಕ್ಬೇಕಾದ್ರೆ ಹಣ ಎತ್ತಿ ಕುದಿಸುದು ಬೇಡ, ಹಾಕುದು ಬೇಡ, ಕರ್ಕೊಂಡ್ ಬಂದ. ಅಯ್ಯೋ ಹಾಗೆ ಮಾಡಕ್ಕೆ ಬರಂಗಲ್ಲ ಮಾಮ, ಯಾಕಂದ್ರೆ ನಮ್ ಗುಳುಗಳು ಏನಾದ್ರೂ ನಿಮ್ ಇಬ್ಬರು ನೋಡ್ಬಿಟ್ರೆ ಕಟ್ ಮಾಡ್ಬಿಡ್ತಾರೆ. ನಾರ ನನ್ನ ಆರಡಿ ಕಟ್ ಮಾಡಿದ್ಯಾ ಮಾಮ? ಆರಡಿ ಕಟ್ ಮಾಡ್ಯಾರ ನೋಡಿ. ಇನ್ನು ಎಷ್ಟಿತ್ತು? ಆಲ್ರೆಡಿ ಅಲ್ಲ ಮಾರಾಯ, ಆಲ್ರೆಡಿ. ನಾಲ್ಕು ತಂಡ ಹಂಗ ಸ್ಲಿಪ್ ಆಗದು ಬಿಡುತ್ತೆ. ಏನು ಮಾಡಲಿಲ್ಲ? ಅಯ್ಯೋ ಹಂಗ ಮಾಡಕ್ಕೆ ಬರಂಗಿಲ್ಲ ಮಾಮ, ಯಾಕಂದ್ರೆ ನಮ್ಗೆ ಮಗಳು ಜಸ್ಟ್ ಇದೆಯಲ್ಲ, ಅದು ನೇರವಾಗಿ ನನ್ನ ಮೇಲೆ ಇರುತ್ತೆ. ಅದಕ್ಕೆ ನಾವೇನು ಮಾಡಲಿ? ಈಗ ನಮ್ಮಿಬ್ರು ದೃಷ್ಟಿ ನೇರವಾಗಿ ನಿನ್ನ ಮೇಲೆ ಇದೆ, ನಾವೇನು ಮಾಡ್ಬೇಕು? ಹೌದಾ, ಇಬ್ರು ಸರವಾಗ ಮುಂದೆ ಮಾಡೋಣ. ಸ್ವಲ್ಪ ರಸಿಕತನ ಕಣ್ಣೆ ಬೇಕು, ಕಣ್ಣೆ ಬಿಟ್ಟು ನನಗೆ ಕಣ್ಣೆ ಬೇಕು ಮಾರಾಯ, ಗಿರಿ ಕಣ್ಣೆ ಅಲ್ಲ. ಯಾಕೆ ಮಾಮ, ನಾನ್ ಚೆನ್ನಾಗಿಲ್ವಾ? ನಾನ್ ಚೆನ್ನಾಗಿಲ್ವಾ? ಸುಂದರವಾಗಿಲ್ಲವೇ, ರೂಪವಿಲ್ಲವೇ, ಲಾವಣ್ಯ ತುಂಬಿ ತುಳುಕಾಡುತ್ತಲ್ಲವೇ? ಲಾವಣ್ಯ ತುಂಬಿ ತುಳುಕಾಡುತ್ತಿದೆ, ಲವಣ ಕಡಿಮೆ ಇದೆ. ನಿನ್ ದೇವ್ರ ಪರಿಸರದ ಹೇಳ್ಬಿಡು, ಮನಸ್ಸಿಗೆ ಬಂದು ಕೊಲೆ ಬೇಡ. ಆ ಹುಡುಗಿಯನ್ನು ಹೇಗಾದ್ರೂ ಮಾಡಿ ನಮ್ಮ ಜೊತೆಯಲ್ಲಿ ಕಳಿಸಿಕೊಡು ಮಾರೆ, ನಿನಗೆ ಪುಣ್ಯ ಸಿಗಲಿ. ಅಯ್ಯೋ ಗಂಡಸ್ರಿ, ನಮ್ಮ ಕೈ ಮುದು ಕೇಳ್ಕೊಂಡ್ಬಿಟ್ರಿ. ನನ್ ಎದಿನೇ ಸಾಲ, ಕೈ ಮುಗಿದ್ರೆ ಸಳ್ಳನ್ನುತ್ತೆ, ಕಾಲಿಗೆ ಬಿದ್ರೆ ಅಲ್ಲನ್ನು. ಮಾಮ ಬಾಯಲ್ಲಿ ಮಾಮ. ಏ ಮಾಮ, ನನ್ ಕೆಲಸ ನೀ ಮಾಡು, ನಿನ್ ಕೆಲಸ ನಿಜವಾಗ್ಲು ಮಾಡ್ಕೊಡ್ತೀನಿ ಮಾಮ, ಗಾಡ್ ಪ್ರಾಮಿಸ್. ನಿಜವಾಗ್ಲು ನಿನ್ನದ ಯಾವ ಕೆಲಸ? ನನ್ನ ರಾಮ ಗುರುಗಳ ಹತ್ರ ಇದೆ. ಅವನನ್ನ ರೈಯಲ್ಲಿ ಮೊದಲು ಹುಡುಕ್ಯಾಡಲೆ ಒಂದ ಸಿಕ್ಕಿಲ್ಲ ಇವ ಒಂದು ಕೈ. ನನ್ನ ರೈ ಕಂಬದಲ್ಲಿರುವುದು. ಅಯ್ಯ ಇಲ್ಲ ಮಾಮ, ನನ್ನ ರೈ ಕಂಬದಲ್ಲಿ. ಅಯ್ಯೋ ಅಲ್ಲ ಇಲ್ಲ ಮಾಮ, ಕಂಬದಲ್ಲೂ ಇಲ್ಲ, ಈ ಕಂಬದಲ್ಲೇ ಇಲ್ಲ. ಹಾಗಾದ್ರೆ ನಂದಕ್ಕಿತ್ತ ಅವನಿಗೆ ಹಾಕಿಬಿಡು. ಏ ಮಾಮ ಇದ್ರೆ ಇರ್ಬೋದು.
ಇಬ್ರು ಸೇರಿ ಒಳಗಡೆ ಬಂದು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡಿ ಒಳಗೆ ಹೇಳ್ತಾನೆ ಎಲ್ಲಿ ಬಿಚ್ಚ ನಾನೇ ಬಿಚ್ಚ ಅಯ್ಯೋ ಒಳಗ್ರಿ ಮಾನ ಮರಿ ಹೋಗ್ತಾನೆ ಹೇಳ ಎತ್ತಿ ಒಳಗೆ ಯಾರು ಇರಂಗಿಲ್ಲ ಅಲ್ಲಿ ಒಳಗೆ ಬಿಚ್ಚಂತ ನಿಮಗೆ ಅದು ಸ್ವಲ್ಪ ಪುರುಷತ್ವ ಇಲ್ಲಪ್ಪ ಹೇಳಬೇಡ ನಮಗಾಯ್ತು ನಿನಗಿಲ್ಲದು ನನಗೆ ಪುರುಷತ್ವ ಬರ್ಬೇಕಂದ್ರೆ ನಾನು ಏನ್ ಮಾಡ್ಲಿ ಮಾಮ ಏನ್ ಮಾಡ್ಲಿ ಬೇಗ ಹೇಳ್ಬಿಡು ಮಾಮ ಈ ರೋಡ್ನ್ಯಾಗ ಮುಕ್ಕೊಂಬಿಡು ನನ್ನ ಪ್ರಾಣ ಹೋಗಲ್ವಾ ಹೋದ್ರೆ ಮುಂದಿನ ಜನ್ಮದಾಗ ಅದು ಬರುತ್ತೆ ಆಯ್ತಾಯ್ತು ಟ್ರೇ ಮಾಡ್ತೀನಿ ಬನ್ನಿಪ್ಪ ಕಣ್ಣಲ್ಲೇ ತಿಂದಿರ್ತಾರೆ ಕಳ್ಳ ಕೃಷ್ಣ ಅಷ್ಟ ರಾಜ ಯೋ ಕೋಲೆ ಮಾಮ ಏ ಮಾಮ ಪರಿವರ್ತನೆ ಜಗದ ನಿಯಮ ಯಾರು ಹೇಳಿದ್ದು ದ್ವಾಪರದಲ್ಲಿ ಶ್ರೀಕೃಷ್ಣನ್ ಹೇಳಿದ್ರು ಅವ್ರು ಹೇಳಿದ್ದು ಈ ಪರಿವರ್ತನೆ ಆಗಲಿ ಹೇಳಿದ್ದ ಬೇರೆ ನೀವು ತಿಳ್ಕೊಂಡಿದ್ದೇವೆ ಕೃಷ್ಣ ಕಣ್ಣಲ್ಲಿ ಕೊಂದು ಬಿಡ್ತೀಯ ಬಾಯಲ್ಲಿ ತಿಂದು ಬಿಡ್ತೀಯ ಗುಡ್ಕ ಮೇರೆ ಪೋ ಗೊತ್ತಾಗಲ್ವಾ ಹೇಳು ನಿನ್ನ ಹೆಸರೇನು ಹೇಳು
ಮೊಬೈಲ್ಬೇಕು ಪಿನ್ ಬಿಟ್ಟು ಕೇಳಿಸಿರ್ಬಾರ್ದು ಗೊತ್ತಾ ನಮ್ ಗುಳುಗಳು ಆರತಿ ಪಾರತಿ ಕಲ್ಪನಾ ಅಂತ ಬ್ಯಾರ್ಬೇರೆ ಹೆಸರು ಆ ಹರಿಶಾನೋ ಇಲ್ಲ ಅಂದ್ರ ದಯಾನೋ ಇಬ್ಬರ ಒಬ್ಬರ ಮದ್ವೆ ಆಗ್ಬೇಕಂತ ಕನಸ್ಕಂಡಿ ಹಂಗ ಕನಸ್ಕಂಡಿದ್ರ ಆ ಕನಸ್ ಬಿಟ್ಟು ಬಿಡು ಅವರಿಬ್ರು ಸರಿ ಇಲ್ಲ ಅವ ಹರಿಶಾನ ಮಗ ಸರಿ ಇಲ್ಲ ಬೆಳಿಗ್ಗೆ ಹಾಲಿನ ಪಾಕಿಟ್ಟು ನ್ಯೂಸ್ ಪೇಪರ್ ಅಷ್ಟಲ್ಲ ಈ ನಾಯಿ ವಾಕಿಂಗ್ ಅಂತ ಬಿಟ್ಟಿರ್ತಾರಲ್ಲ ಅವನ್ನೆಲ್ಲ ತುಳುಗ್ ಮಾಡಿ ಬಿಸ್ನೆಸ್ ಮಾಡ್ತಾನ ಮಗ Thank you.
ಎಷ್ಟು ದಿನ ಆಗಿದ್ದಂತೂ ಎಲ್ಲ ಆಗಿ ಹೋಯ್ತು. ನಿಮ್ಮ ಜೊತೆ ನಮ್ದೇನು ಆಗಿಲ್ಲ. ಅಯ್ಯೋ ನಿಮ್ಮ ಜೊತೆ ಅಲ್ಲ ಮಾಮ, ಇವನ ಜೊತೆ. ಅದಕ್ಕೆ ನೀವಿಬ್ರು ಗಟ್ಟಿ ಮನಸ್ಸು ಮಾಡಿ, ಯಾರೊಬ್ರು ನನಗೆ ಕಾಯ ಬಿಟ್ಕೊಂಡ್ರೆ ಸುಮ್ಮನೆ ನಮ್ಗಿಬ್ರು ನೀರು ಇಟ್ಕೊಂಡ್ಬಿಡೋ ಸುಮ್ಮನೆ. ಕೆಲ್ಸಕ್ಕೆ ಕೇಳಿದ್ದ ಮಾಮ, ಏನರ ಮಾಡೋದು ಫೈವ್ ಹಂಡ್ರೆಡ್ ಕೊಡ್ತೀನಿ ಮಾಮ, ಹಾಸ್ಪಿಟ್ಲ್ ಬಸ್ ಹೋಗ್ಬಿಡ್ತೀನಿ ನಮ್ಮ ಮಾಮ. ಮಾಮ ಗಿವ್ ಮೀ 500 ಮಾಮ, ನಿನ್ನ ದಾಸಾನ ದಾಸನಾಗಿರ್ತಾನೆ ಮಾಮ, ನಾನು ಸಹಾಯ ಮಾಡೋದು ಸತ್ ಮೇಲೆ ನಿನ್ನ ಫೋಟೋ ನೆನಪು ಬಿಡದೆ ಅಂತ ಹೋಗ್ಬಿಟ್ಟೆ ಕಾಪಾಡ್ತೀನಿ ಮಾಮ. ನನ್ನ ಫೋಟೋ ಕಾಯೋದಕ್ಕೋಸ್ಕರ ನಾನು ಸಾಯ್ಬೇಕು. ಮನುಷ್ಯನ ಹೋಗುವುದು ಸ್ವಲ್ಪ ತಡವಾಗಿದ್ರೆ ಎಂತ ಅನಾಹುತ ಆಗ್ತಿತ್ತು. ಬಸ್ ಮುಚ್ಚಬಾಯ್, ತಮಾಷೆಗೊಂದು ಮಿತಿ ಇರ್ಬೇಕು. ಹೋಗು, ನೀನು ಆ ಬದಿ ಹುಡುಕು, ನಾನು ಇಲ್ಲಿ ಬದಿ ಹುಡುಕ್ತಿರ್ತೀನಿ. ಬರೇ ಬರೇ ಹುಡುಕಾಡದ ನಮಗೆ ಜೋಗ. ನೀನು ಬರೋ ಶಿಕ್ಷೆ ಬದುಕಿನಲ್ಲಿ ವಿಚಿತ್ರ ಸುಳಿಗಳನ್ನೇ ಸೃಷ್ಟಿಸಿದ್ದಾನೆ.
ಏನ್ ಮಾಡ್ಲಿ? ಹೊರಗ ತಂದೆ ತನ್ನ ಮಗಳಿಗೆ ಮತ್ತೆ ಇರುವ ಮಾತುಗಳನ್ನು ಕಿಡಿಸಿ ತನ್ನಿಂದಲೇ ಅತ್ಯಾಚಾರ ಮಾಡಿಸಿದ. ಅವತ್ತೇ ಇವರಿಬ್ಬರನ್ನ ಜೈಲಿಗೆ ಸೇರಿಸಿದೆ. ಆದ್ರೆ ಹಳೆದ ತಂದೆಯನ್ನು ಸ್ವಂತ ಮಾವನನ್ನು ಜೈಲಿಗೆ ಕಳಿಸಲು ಮನಸ್ಸೊಪ್ಪಲಿಲ್ಲ ರಾಮ. ಸಾಯುವ ನಿರ್ಧಾರನು ಮಾಡಿದೆ. ಆಗ ದೃಷ್ಟಿಹೀನಾದ ನಿನ್ನ ಚಿತ್ರ ನನ್ನ ಕಣ್ ಮುಂದೆ ಬಂತು. ನಿನ್ನ ಸೇವೆ ಮಾಡಿ ಆದರೂ ನಿನ್ನ ಪ್ರೀತಿಯ ಋಣ ತೀರಿಸಬೇಕೆಂದು ಇವನನ್ನು ಮದುವೆಯಾದನು. ಹೊರತು ಇನ್ಯಾವ ಉದ್ದೇಶದಿಂದನೂ ಅಲ್ಲ ರಾಮ. ಮಾನವನ ಮನೆತನದಲ್ಲಿ ಹುಟ್ಟಿದ ನಿನಗೆ ಇಂಥ ಹೀನ ಕಾರ್ಯ ಮಾಡಲು ನಿನ್ನ ಮನಸ್ಸಾದ್ರೆ ಹೇಗೋಗ್ತು? ನೀನೇನು ದೊಡ್ಡ ಸಮ್ಮಾನಿತ, ಅತ್ತಿಗೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಂಡು ಪರಮ ನೀಚ. ಹೆತ್ತ ತಾಯಿಯಂತಿರುವ ನನ್ನ ಅತ್ತಿಗೆಗೂ ನನಗೂ ಹೋಲಿಸಿ ಮಾತಾಡ್ತೀನೋ? ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸ್ತೀರ ಬೇಗ ಸರ್, ಆದಷ್ಟು ಬೇಗ. ನನ್ನ ಮಗಳು ಚಾಮನ್ ಮದುವೆ ಮಾಡ್ಕೊಂಡ್ರೆ ಮನೆ ಮಗಳು ಮನೆ ಉಳ್ಕಂತ ಲೆಕ್ಕ ಹಾಕಿ ನಾನು ನನ್ನ ಮಗಳು ಕೇಳಿದೆ. ಆಗ ನನ್ನ ಮಗಳು ಅಪ್ಪ ನಾ ಪ್ರೀತಿ ಮಾಡಿದ ಬಿಟ್ಟು ಬೇರೆ ಯಾರು ಲಗ್ನ ಆಗಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡು ಬತ್ತು ಕುರಿದ ಮಗಳು ಕೂಡ ಮನಸ್ಸು ಒಪ್ಲಾಡ್ದಾಗ ನಾನು ಈ ಕೆಲಸ ಮಾಡ್ಬೇಕಂತು. ಮುಂದೆ ನೀನೇ ಇಕ್ಕಿನ ಪ್ರೀತಿ ಮಾಡಿದ ಗೊತ್ತಾಗದಾಗನ ನಿಮ್ಮ ಮಣ್ಣಿನಿಂದ ಹಾಕಿ ಕೆಟ್ಟಿದ್ದು. ಅದಕ್ಕೆ ಹೆಸರು ಬದಲಿ ಮಾಡಿ ಮದುವೆ ಮಾಡ್ತಿದ್ದೆ. ಇದ್ರೆ ನಂದೇನಾದ್ರು ತಪ್ಪು ಇತ್ತಪ್ಪ ಅಂದ್ರೆ ದಯವಿಟ್ಟು ನನ್ನ ತಪ್ಪು ಕ್ಷಮ ಮಾಡಿಬಿಡುವಳಿದ್ರು. ವಿಧಿ ಲಿಖಿತ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸೂತ್ರಧಾರಿ ಆತ, ಪಾತ್ರಧಾರಿಗಳು ನಾವು. ನಿನಗಾರ ಹೊಡೆಯುವುದು ಬರೀ ಕೈಯಿಂದ ಕಲ್ಲನ್ನೇ ಕುಟ್ಟಿ ಕುಟ್ಟಿ ಪುಡಿ ಮಾಡಬಲ್ಲ ವೀರ ಪುರುಷರಿ. ನಿನಗಾರು ಹೊಡೆಯುವರು ಬಾಯಿ ತಪ್ಪ ಒಂದು ಸಲ ಕುಟ್ಟಿ ಸಗಣಿ ತಿಂದಂಗೆ. ಯಾವಾಗ ತಿಂದೆ? ನನ್ನನ್ನು ಬಿಟ್ಟು ತಿಂದೆ. ಎಲ್ಲಾದ್ರೂ ಕರ್ಕೊಂಡ್ ತಿನ್ನಕ ಅದೇ ಬೊಂದೆ ಉಂಡಿ ನಮ್ಗೆ ಅಂಬ ಹಿಂಡಿಲ್ಲ ಅದ ಕೊಪ್ಪಲಿಗೆ ಬೇಕಾದ ಆ ಯಾರಿಗೂ ಕೊಡಲ್ಲ. ಯಾಕೆ ಕೊಡ್ಬೇಕ ನಿನ್ನ ಜನ್ಮದಾತಿ ಹಿಂದಿನ ಜನ್ಮದ ಶಾಪದಿಂದ ಜ್ಞಾಪನ ಶಕ್ತಿ ಕಳೆದುಕೊಂಡು ಮಮ್ಮಿಗೆ ಹಿಂದಿನ ಜನ್ಮದ ಶಾಪ ಇದರಲ್ಲಿ ಇವಳ ತಪ್ಪಿಲ್ಲ. ಇವಳಿಗೆ ಶಾಪ ಹಾಕಿದ ರಾಮಭೇಯ ತಪ್ಪಿದಿಲ್ಲ. ಹಿಂದಿನ ಕಾಲದಲ್ಲಿ ದೇವೇಂದ್ರಂತೆ ಒಬ್ಬ ಇದ್ದಂತೆ ಅವನ ಹೆಂಡತಿಯಾದ ಈಕೆ ಮಹಾಪತಿವ್ರತಿಯಾಗಿದ್ದ. ಆದರೆ ಅವನು ರಂಭಾ ಎನ್ನುವ ಹುಡುಗಿಯನ್ನು ಕೆಲಸಕ್ಕಿಟ್ಟುಕೊಂಡು ಢಿಂಗಾಂಗ್ ನಡೆಸಿದ್ದನಂತೆ. ಈ ಜನ್ಮದಲ್ಲಿ ಸುಂದರಿ ಆ ಜನ್ಮದಲ್ಲಿ ಆ ದೃಶ್ಯ ಇವಳ ಕಣ್ಣಿಗೆ ಬಿದ್ದಿದ್ದೇ ತಡ. ಇವಳ ಪತಿವ್ರತ ಆಸಕ್ತಿಯಿಂದ ಆರಂಭಿಗೆ ಶಾಪ ಕೊಟ್ಟು ಬಿಟ್ಟಳಂತೆ. ಶಾಪ ಏನೆಂದು? ತಕ್ಷಣವೇ ನೀನು ನಾಯಿ ಕುನ್ನಿಯಾಗಿ ನನ್ನ ಮನೆಯ ಕಾವಲಿಗಿರುವ. ಆರಂಭಾ ತನ್ನ ನಾಯಿ ಜನ್ಮ ಮುಗಿಸಿಕೊಂಡು ಮನುಷ್ಯರಾಗಿ ಹುಟ್ಟಿ ತನಗಾದ ಅವಮಾನದ ಸೇಡಿನಿಂದ ಇವಳ ಮೂರು ಶಾಪ ಹಾಕಿದಳು. ಮುಂದಿನ ಜನ್ಮದಲ್ಲಿ ನಿನ್ನ ಜ್ಞಾಪಕ ಶಕ್ತಿಯೆಲ್ಲ ಕುಂದಿ ಹೋಗಿ ನನ್ನಂತೆ ರಂಭೆಯಾಗು ಎಂದು. ಆ ಶಾಪದ ಫಲವೇ ನಮ್ಮಿಬ್ಬರ ಜೀವತಿ. ಆ ರಂಭ ತನ್ನ ನಾಯಿ ಜನ್ಮ ಮುಗಿಸಿಕೊಂಡು ಮನುಷ್ಯ ಜನ್ಮದಲ್ಲಿ ಬಂದು ಇವಳಿಗೆ ಶಾಪ ಹಾಕಿಬಿಟ್ಟ. ಇವಳೇನಾಗಿದ್ದ? ಮುದುಕಿಯಾಗಿದ್ದು ಉಂಟು ಕೇಳಿದೀಯ? ಇವಳ ವಾಣಿ ನನಗೂ ಬೆಲೆ ಇಲ್ಲ. ನಮಗೆ ತಲೆ ಕೆಡಿಸ್ಬೇಡ, ತಲೆ ಕೆಡ್ತನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ತಲೆ ಕೆಟ್ಟ ನಿಮ್ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ. ನಿಮ್ಮ ಅವ್ವ ಗುಬ್ಬಿ ಮಂಜವ್ವ ಇಲ್ಲ ಅಡ್ಡಾಡಿ ಸರಿಗಳಂತೀಗ ಕೈಯಲ್ಲಿ ಸಾಕ್ಷಿ ಇಟ್ಟುಕೊಂಡು ಈ ರೀತಿ ಕೇಳಿ ನಾನಿಂತ ಉತ್ತರ ಕೊಡ್ತೀನಿ. ನಿನಗಾವುದು ನೆನಪಿಲ್ಲ? ನಾವಿಬ್ರು ಡೇಟಿಂಗ್ ಹೋಗಿದ್ದು, ಗಾಂಧಾರ್ವ ವಿವಾಹವಾಗಿತ್ತು, ಹನಿಮೂನ್ಗೆ ಹೋಗಿದ್ದು, ನೀನೀಗ ಗರ್ಭಿಣಿಯಾಗಿದ್ದು.
ನೀವು ಡೇಟಿಂಗ್ ಹೋಗಿದ್ರಲ್ಲ ಅವಾಗ ಆಗಿದ್ದ ನಿಮ್ದು. ನಾನೇ ಹೇಳಿದ್ದು ಗರ್ ಬಿಡಿ ಅಂತ. ಈಗ ನೋಡಿದ್ರೆ ಇಲ್ಲ ಎನ್ನುತ್ತಿದ್ದಾಳೆ. ಅಲ್ಲ ಮಗನ ಮೂರ್ ತಿಂಗಳು ಮೂರ್ ತಿಂಗಳು ಮೂರ ಹೇಳ ಡೇಟಿಂಗ್ ಹೋಗಿ ಒಂದು ತಿಂಗಳು ಆಗಿಲ್ಲ ಮಗನೇ ಮೂರ್ ತಿಂಗಳು ಲಿಂಕ್ ಉಂಟು ನನ್ನ ಹೆಸರ ಮೇಲೆ ಹೋಗಿ ಗೊತ್ತಿದ್ದಲ್ಲ ಗರ್ಭಿಣಿ ಅದ ಗರ್ಭಿಣಿ ಯಾರು ಹೇಳಿದ್ದು ಗರ್ಭಿಣಿ ಗರ್ಭಿಣಿ ಇಲ್ಲ ಗರ್ಭಿಣಿ ಅದಾಳ ಈಗಿಲ್ಲ ಅವಳು ಹೇಳಿದ್ದು ಗರ್ಭಿಣಿ ಅಂತ ಡಾಕ್ಟರ್ ಹೇಳಿದ್ದು ಇಲ್ಲ ಅಂತ ಅವಳೇ ಹಿಂದೊಡಿ ಅಮ್ಮ ನೀರು ಬೇಕಿದ್ರೆ ಮದುವೆ ಬೇಡ ಅನ್ಲೋಡ್ ಮಾಡವ ನೀನು ಅನ್ಲೋಡ್ ಮಾಡವ ಬೇಕಾಗಿಲ್ಲ ನೀನ ಅನ್ಲೋಡ್ ಮಾಡಿ ನೀನ ಅನ್ಲೋಡ್ ಮಾಡ್ಕೋ ಇಲ್ಲ ನಮ್ಮ ಮನ್ಯಾಗ ಕಟ್ಟಿಗೆ ಕುಳ್ಳು ಇಲ್ಲ ಬಣ್ಣತನ ಮಾಡಕ ಅದು ಅಲ್ಲಿ ಎರಡು ಮಾಲೆಗಳನ್ನು ತೆಗೆದುಕೊಂಡು ನಿನ್ನ ಬಾಬ ಇವಳ ಮಕ್ಕ ನಾನು ಹೋಗಿ ಬರೋವರೆಗೂ ನಮ್ಮ ಮಕ್ಕನ್ ಚೆನ್ನಾಗಿ ನೋಡ್ಬೋದು ಒಳ್ಳೇದೇ ಆಯ್ತು ಮಾರೆ ಅಂತೂ ಇಂತೂ ಧರ್ಮಸ್ಥಳದ ಮಂಜುನಾಥ ನನ್ನ ಮೇಲೆ ಕಣ್ಣು ಬಿಟ್ಟು ಇವಳು ಗರ್ಭಿಣಿ ಇಲ್ಲ ಇವಳು ಮೂರ್ಛೆ ಹೋಗಿದ್ದು ವಿಡಿಯೋ ನೋಡಿದ್ದೆ ಕಬ್ಬಿಣ ಕಾದಾಗಲೇ ಬಡಿಯಬೇಕಲ್ಲ ಯಾರ ಶಾಪಕ್ಕೆ ಮುಹೂರ್ತ ಮೀರುತ್ತಿದೆ ಬೇಗ ಮಾಲೆ ಹಾಕ ಐದು ನಿಮಿಷ ಮೈ ಮರೆತು ನಿಂತಿರೋದು ನಾನು ಕುತ್ತಿಗೆ ಕಟ್ಟ ನಾವಲ್ಲೇ ತಾಳಿ ಕಟ್ಟಿದ್ರೆ ನಾನು ಹೆಂತ ಕಳಕಿ ಯಾರು ತಾಳಿ ಕಟ್ಟಿದ್ರೆ ಬಾಳು ನನ್ನದಾದರೆ ಸಾಕು ಮೆಟ್ಲೆ ಹೊಡ್ಸ್ಕೊಳಕ್ ನೀವು ಒಬ್ಬ ರೆಡಿ ಇದ್ದೀರಿ ನಮ್ಮನ್ನೇ ಪಾಠ ಅಂತ ಗೊತ್ತಿಲ್ಲ ಸವಿ ನೆನಪಿಗಾಗಿ ಒಂದೆರಡು ಸುಲ್ಪಿ ಸುಲ್ಪಿ ಅಂದ್ರೆ ಕುಲ್ಪಿ ಸೆಲ್ಫಿ ಅಲ್ಲ ಸ್ವಾಂಡಿ ಬರ್ಬೇಕ ಸ್ವಾಂಡಿ ಮುಂದ ಎನ್ನ ಬರಲಿ ಆ ಬಾಡಿ ಮುಟ್ಟಿನ ಪೋಷಣೆ ಪೋಷಣೆ ಹೋಗಿ ಸ್ವಾಂಡಿ ಅಂತ ಸ್ವಲ್ಪ ಮಾರೆ ಮೊದಲು ಭಾವಚಿತ್ರ ಎಂದರೆ ಹೇಗಿರುತ್ತೆ ಹೇಗೆ ಹೀಗೆ ಭಯಭಕ್ತಿ ಎಂದು ಹೆಸರಾಗುತ್ತ ಹೀಗೆ ನಿಲ್ಲುತ್ತಿತ್ತು ಈಗ ಸ್ವಲ್ಪ ಅಂತೆ ಇಬ್ರು ದೋಸ್ತರಿದ್ರು ಅಂತ ಕಲ್ಯ ಮಲ್ಯ ಅಂತೇಳಿ ಕಲ್ಯ ಫೋಟೋ ಹೊಡೆಯಕತ್ತಾನ ಮಲ್ಯಾಗ ಅರ್ಜೆಂಟ್ ಇದು ಬಂದಿದೆ ನನ್ಗಿದು ಬಂದತ್ತೆ ಆ ಫೋಟೋ ಇವರೆಲ್ಲ ನೋಡ್ತು ಓ ಇದೊಂದು ಯಾವ್ದೋ ಹೊಸ ಪೋಸ್ ಇರ್ಬೇಕಂತೇಳಿ ಇವ್ರು ಶುರು ಮಾಡ್ಬಿಟ್ರು ಒಳ್ಳೆಯ ಹೆಣ್ಣು ಮಗಳು ಮೋಸದಿಂದ ಮದುವೆ ಆದ್ರೆ ಧರ್ಮಸ್ಥಳ ಮಂಜುನಾಥ ಮೆಚ್ಚಲಿಕ್ಕಿಲ್ಲ ಮೋಸ ಸಮೋಸ ಬಿಟ್ಟು ಎಬ್ಬಿಸಿ ಕೇಳು ಇಬ್ಬರಲ್ಲಿ ಯಾರನ್ನು ಮೆಚ್ಚಿದಾರೋ ಅವರೇ ಮದುವೆ ಆಗ್ಬೋದು ನನಗೆ ಗಂಟೆ ಭಯಪಡಬೇಡ ಮಾರೆ ನಾನಿದ್ದೇನೆ ಅದಕ್ಕೆ ಭಯ ಶ್ವೇತ ಏ
ನನ್ನ ಮನಸ್ಸು ನಿನ್ ಮೇಲೆ ಇತ್ತು. ರೂಪವಂತ ಗಂಡ ಬೇಕು ಅಂತ ಮನಸ್ಸು ಸಂಬರಿಸ್ತಿತ್ತು. ಆದ್ರೆ ನಿನ್ ಗುಣ ನೋಡಿದ ಮೇಲೆ ಗೊತ್ತಾಗ್ತದೆ ಬಣ್ಣ ಚಂದ ಘಾಟಿ ನನ್ ಹುಳ ಬಾಳ ಅಂತ ನಾನು ಕರೆದಾಗ ಇವಳ ಮೈಯಲ್ಲಿ ಬಂದಿದ್ದುಂಟು ಮಾರ ದೇವ್ವ. ಈ ಕರೀಲೆ ವಿಡಿಯೋ ಮಾಡ್ಕೊಳ್ಳ ನನ್ ಕನಸಿನಾಗ ಕಲ್ಪನಾ ಅನ್ನೋ ದೇವ ಬರುತ್ತ ನನ್ ಪ್ರೀತಿಗ್ ಸಹಾಯ ಮಾಡ್ತಂತ ಅದನ್ನ ಕೇಳಿಸ್ಕೊಂಡಿದ್ನಿ. ಅದರಿಂದ ನನಗೂ ಒಂದ್ ಕೆಲಸ ಆಗಿತ್ತು. ನಿಮ್ಮಿಬ್ಬರಲ್ಲಿ ಯಾರು ನನ್ನ ಹೆಚ್ಚು ಪ್ರೀತಿ ಮಾಡ್ತೀರ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕಾಗಿ ನಾ ಕರ್ನಾಟಕ ದೇವ ಬಂದವ್ರ ಹಂಗ ಮಾಡಿದ್ದು. ನನ್ನ ಪರೀಕ್ಷೆಯಲ್ಲಿ ಸಮಾಧಾನದಿಂದ ಇದ್ದು ದಯಾ ಗೆದ್ದ. ಶ್ರೀನಾಥ್, ಇದನ್ನ ಆದರ್ಶ ದಂಪತಿ ಕಾರ್ಯಕ್ರಮ ಅಂದಿಂತ ಮಗ ಸೀರೆ ಹಿಡ್ಕೊಂಡ್ಬರ್ತಾರ ನಿಖರವಾದ ಬೆಲೆ ಹೇಳಿ. ಅದು ಹೇಗೆ ಸೀರೆ ತೋರಿಸಿ ನಿಖರ ಬೆಲೆ ಕೇಳುವುದು? ನಿಖರ ಬೆಲೆ ಅಲ್ಲಲ್ಲ, ನಿಖರವಾದ ಬೆಲೆ. ಇಲ್ರಿ, ಸೋಲು ಗೆಲುವು ಇದ್ದಿದ್ದ ಗೆದ್ದೆ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಈ ಸಲ ಕಪ್ಪು ಹೋದ್ರೆ ಏನಾಯ್ತು? ಮುಂದಿನ ಸಲ ಕಪ್ಪು ನಮ್ಮದೇ. ಇಷ್ಟು ತನಕ ಮಾಡಿದ್ದು ನಾವು ತಮಾಷೆಗಾಗಿ. ಕುರಿಗಳು ಸರ್, ಕುರಿಗಳು ಬಿಡು, ಬೇರೆ ಪಟಾಸ್ತಿ ನಮ್ಗೇನು ಕಡಿಮೆ? ಕಪ್ಪನ್ಯಾಗ ಚಾ ಕುಡಿಯೋ ನಿನಗ ಇಷ್ಟ ಇರ್ಬೇಕಾದ್ರೆ, ಕಪ್ಪನ್ಯಾಗ ಚಾ ಕುಡಿಯೋ ನಿನಗ ಇಷ್ಟ ಇರ್ಬೇಕಾದ್ರೆ, ಬಾಟ್ಲಿ ಒಳಗ ಬೀರ್ ಹೊಡಿಯೋ ಮಗನ ನನಗೆ. ಜೀವನದಾಗ ಉದ್ದಾರಾಗಲ್ಲಿ ಜುಲೈದಾಗ ಆಗ್ತದೆ, ಮಾರ್ಚ್ ನಾಗ, ಜೂನ್ ದಾಗ ಯಾಕಾವ ಜೀವನದಾಗ ಜೂನ್ ದಾಗ ನಿಮ್ಮವ್ರ ಹಾಳಾಗೋಗ್ರಿ, ನಿಮ್ಮವ್ರ ಹುಳ ಹಾಕೋಗ್ರಿ, ನಿಮ್ಮವ್ರ ಸತ್ತಾನ. ಮದುವೆ ಆಗಿದ್ದು ಯಾರು ಯಾರು ಕಾಲಿಗೆ ಬಿಡ್ತಾರ ಅಂತ ತಿಳ್ಕೊಲೆ. ನಾನಿಲ್ಲಿ ಕಾಲಿಗೆ ಬಿದ್ದೆ, ಮತ್ತೆ ಸುರ ಮುಡಿಯಕ್ ಹೋಗಿದ್ದೆ, ಕಾಲುಂಗುರದ ಸೈಜ್ ನೋಡ್ತಿದ್ದೆ. ಎಲ್ಲಕ್ಕೂ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ರೀ ಒಂದು. ಮೀಸೆ ಇದ್ದರಲ್ಲ ಒಬ್ಬ ಮಣ್ಣ ಅದು. ಅಪ್ಪ ಮಾಜಿ ಶಾಸಕನ ಇನ್ನ ಇಲ್ಲೇ ದಿನ ಅಲ್ಲೇ ಹಾಗೆ ಮಾಡ್ಕೊಳ್ಳಿ. ಹೊಟ್ಟೆ ಹೊಡಿತೇನೆ ಮಾಡಿ ಹೊಸವೆಲ್ಲ ಮತ್ತೆ ಪ್ರೀತಿ ನನ್ ಜೋಡಿ ಮಾಡಿ ಮದುವೆ ಜೋಡಿ ಹಾಕಿ ನಿನ್ನ ಬಾಯಾಗ ನೀ ಮಣ್ಣು ಹಾಕೊಂಡು ಯಾರು ಹೋಗ್ಲಿ ಬಿಡು. ನಿನ್ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಎಲ್ಲ ಕಳಿಸಿಬಿಟ್ಟೆ, ಎಲ್ಲಾರನ್ನು ಕಳಿಸಿ ನೀ ಚಲೋ ಏನದಿ ದೇವ್ರೆ, ಏನದಿ ಹುಟ್ಟಿದಾಗ ನನ್ನ ತಂದೆ ತಾಯಿನ ಕರ್ಕೊಂಡು, ಬೆಳೆದು ದೊಡ್ಡವಾದ ನನ್ನ ಲವರ್ ಕೂಡ ಕರ್ಕೊಂಡು, ಮತ್ ನನ್ನ ಯಾಕೆ ಬಿಟ್ಟಿವ್? ನನ್ನೂ ಕರ್ಕೋ ಅಲ್ಲೇ, ಇಬ್ರು ಕೂತ್ ಪಬ್ಜಿ ಆಡೋಣ. ನನ್ನೂ ಇಕ್ಕರಿಸಿ ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಇಲ್ಲ ಚಿಂತೆ ಮಾಡ್ತೀವ. ದಾರೆ ಬಾಯಿ ತುಂಬಾ ಹೂವ ಅಂದಿ, ಇನ್ಮೇಲೆ ನಾನಾ ನಿಮ್ಮ ಅವ್ವ ತಿಳ್ಕೊ. ಅದಿಯೋ ನಿನಗಿಲ್ಲ ಅಂದ್ಬಿಟ್ಟಲ್ಲ ಕೇಳಿದ ಒಂದೇ ಸೆಕೆಂಡ್ ಅಲ್ಲಿ ರೆಡಿಮೇಡ್ ಅಪ್ಪ ಅಮ್ಮ. ಗಾಡ್ ಇಸ್ ಗ್ರೇಟ್.
ಹೇಮರೆಡ್ಡಿ ಮಲ್ಲಮ್ಮನಂತ ತಾಯಿ, ಹುಚ್ಚು ಬರಂ ರೆಡ್ಡಿ ಅಂತ ಅಪ್ಪ, ಇದಕ್ಕಿಂತ ಏನು ಬೇಕಪ್ಪ? ಬಾಕಿ ಹಾಲಂತ ಹೇಳೋ ವಿದ್ಯಾ ಮಮ್ಮಿ, ಅವಸರ ಮಾಡಿದೆ. ಓ ಯವ್ವ, ಮಮ್ಮಿ ಕುಡಿಸಾಳಿನ ಬಟ್ಟ ಕರಿ ಬಡ ಸೀದ ತಾಳಿ ಕುಟ್ಟಿ ಮಟ್ಟಕ್ಕ ಹೊಂದಿದ್ದೆ. आगे तेरी बाहों में हर शाम लगे सिंदूरी, ओ आगे तेरी बाहों में हर शाम लगे सिंदूरी, मेरे मन मन को महकाए, मेरे मन मन को महकाए तेरी मन ಆಸ್ಪತ್ರೆ ಕರ್ಕೊಂಡು ಹೋದ್ರು ನಾನು ಬದುಕೋದಿಲ್ಲ. ನಾವು
ಯಾಕಂದ್ರೆ ನಾನು ಕುಡಿದಿರುವುದು ಘೋರ ವಿಷ. ಸಾಯುವ ಮನುಷ್ಯ ಸುಳ್ಳು ಹೇಳುವುದಿಲ್ಲವಂತೆ. ನನ್ನೊತ್ತಿಗೆ ಅಗ್ನಿಯಷ್ಟೇ ಪವಿತ್ರರು. ಸುರಿಯುವ ಕಣ್ಣೀರಲ್ಲಿ ಮರಸಿನ ನೋವಿದೆ. ಅವನೇನು ವಿನಾಕಾರಣ ಸೌಷ್ಯ ಪಡಬೇಡ ಅಂತೇಳಿ ನಿನ್ನ ಕೈ ಮುರಿದು ಕೇಳ್ಕೊತೀನಿ. ಒಲವಿನ ಸಮಾಧಿ ಹೃದಯದ ಹೋಗಿದೆ. ಇಷ್ಟಪಟ್ಟವರ ಜೊತೆ ಕಷ್ಟಪಟ್ಟಾದ್ರೂ ಜೀವನ ಸಾಗಿಸಬಹುದು. ಆದ್ರೆ ನಾವ್ ಇಷ್ಟಪಟ್ಟವ್ರಿಗೆ ನಮ್ಮಿಂದ ಕಷ್ಟ ಆಗ್ತಾ ಇದೆ ಅಂತೇಳಿ ಗೊತ್ತಾದ್ಮೇಲೆ ಅವರಿಂದ ದೂರ ಹೋಗುವುದೇ ಒಳ್ಳೆಯದನ್ನೇ. ಹೆಜ್ಜೆ ಪ್ರೀತಿ ಮಧುರ ತ್ಯಾಗ ಅಮರ ಮುಂದಿನ ಜನ್ಮ ಅಂತೇಳಿ ಇದ್ದಿದ್ದೇ ನಿಜ. ಮಾತ್ರೆ ನಿನ್ನ ಮಗನಾಗಿ ಹುಟ್ಟಿ ಬಂದೇ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ ನಾಟಕ